ಸರ್ಕಾರದ ಆಡಳಿತದ ಬಗ್ಗೆ ಒಬ್ಬ ಮಾಜಿ ಸಿಎಂ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಆಡಳಿತ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಅನ್ನುವಂತಹ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಹಳ ಬೇಸರದಿಂದ ಈ ಮಾತನ್ನ ಹೇಳಿದ್ದಾರೆ ಆ ವ್ಯಕ್ತಿ. ಹಾಗಾದ್ರೆ ಯಾರವರು, ಏನ್ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಬಗ್ಗೆ ನೋಡೋಣ. ಕಾಂಗ್ರೆಸ್ ಕಳೆದ ಒಂದೂವರೆ ತಿಂಗಳಿನಿಂದ ತುಂಬಾ ಕೆಟ್ಟದಾಗಿ ಆಡಳಿತವನ್ನ ನಡೆಸ್ತಾ ಇದೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಆಡಳಿತ ಹದಗೆಟ್ಟು ಹೋಗಿದೆ, ತುಂಬಾ ಕೆಟ್ಟದಾದ ಆಡಳಿತವನ್ನ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ಅನ್ನುವಂತಹ ಮಾತುಗಳನ್ನ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಅದು ಕಾಂಗ್ರೆಸ್ನಲ್ಲಿ ಏನು ನಡೀತಿದೆ ಅವರು ಆಂತರಿಕ ವಿಚಾರ, ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಭಾಳ ಮಹತ್ವ. ಇವತ್ತು ರಾಜ್ಯದ ಆಡಳಿತ ಕಳೆದ ಒಂದೂವರೆ ತಿಂಗಳಿನಿಂದ ಸಂಪೂರ್ಣ ಸ್ಥಗಿತಗೊಂಡಿದೆ. ಇವರು ವಿರೋಧ ಪಕ್ಷಗಳ ಆರೋಪಗಳನ್ನು ನಿಭಾಯಿಸುವ ಸಲುವಾಗಿ ಪ್ರತಿ ಸಭೆಗಳು, ಪಕ್ಷದ ಆಂತರಿಕ ಸಭೆಗಳೆಲ್ಲ ಮಾಡಲು ತೊಡಗಿದ್ದಾರೆ. ರಾಜ್ಯ ಜನತೆ ಈ ಸರ್ಕಾರವನ್ನು ಒಂದು ಸುಶಿಕ್ಷಿತವಾದ, ಸುರಕ್ಷಿತವಾದಂಥ ರಾಜ್ಯ ಮತ್ತು ಅಭಿವೃದ್ಧಿಪರವಾದಂಥ ಆಡಳಿತ ಮಾಡೋದಕ್ಕೆ ಇವರಿಗೆ ಆಯ್ಕೆ ಮಾಡಿದ್ದೇವೆ. ಇವತ್ತು ಒಂದು ಕಡೆ ಹಣಕಾಸು ಸಂಪೂರ್ಣವಾಗಿ ಖಾಲಿಯಾಗಿದೆ, ಇನ್ನೊಂದು ಕಡೆ ಬರಗಾಲ ಬಂದರೂ ಕೂಡ ಸರಿಯಾದಂಥ ಪರಿಹಾರ ಕೊಡಲಿಲ್ಲ, ರೈತರು ಈಗಲೂ ಕೂಡ ಕಂಗಾಲಾಗಿದ್ದಾರೆ. ಎರಡನೇದಾಗಿ ಈಗ ಅತಿವೃಷ್ಟಿಯಾಗಿದೆ, ಹಲವಾರು ಮನೆಗಳು ಬಿದ್ದಿದ್ದಾವೆ, ಆದರೂ ಕೂಡ ಇವತ್ತುವರೆಗೂ ಕೂಡ ಸರಿಯಾಗಿ ಪರಿಹಾರ ಸಿಗ್ತಾ ಇಲ್ಲ. ಹಲವಾರು ಜನರು ಬಿಟ್ಟು ಹೋಗಿದ್ದಾರೆ, ಹಲವಾರು ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ ಡಿ ಸಿ ಲೆವೆಲ್ ಅಲ್ಲೆಲ್ಲ, ಆದರೂ ಕೂಡ ಇವರು ಯಾವುದು ಲಕ್ಷ್ಯ ಕೊಡ್ತಾ ಇಲ್ಲ. ಮುಳುಗಡೆ ಆದಂಥ ಪ್ರದೇಶಗಳಿಗೆ ಯಾವುದೇ ರೀತಿ ಪರಿಹಾರ ಸಿಕ್ಕಿಲ್ಲ. ಕೇವಲ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡೋದು ಬಿಟ್ಟರೆ ಏನೂ ಮಾಡಿಲ್ಲ. ಸಂಕಷ್ಟದಲ್ಲಿರುವಂಥ ಜನರಿಗೆ ಧಾವಿಸುವಂಥದ್ದು ಒಂದು ಸರ್ಕಾರದ ಜೀವಂತಿಕೆಯ ಲಕ್ಷಣ. ಆದರೆ ಇವತ್ತು ಇವರು ನಡ್ಕೊಂಡಿರುವಂಥ ತಾತ್ಸರ್ಯ ಮನೋಭಾವವನ್ನು ನೋಡಿದಾಗ ಯಾವುದೇ ರೀತಿಯ ಜನರಿಗೆ ಸ್ಪಂದನೆ ಮಾಡದಿರುವಂಥ ಒಂದು ಸರ್ಕಾರ ಆಗಿದೆ. ಇಂಥ ಸರ್ಕಾರ ಬೇಕೇ ಅನ್ನುವಂಥ ಪ್ರಶ್ನೆ